गुलबर्गा कोटनूर बिशप हाउस में पारा चैरिटेबल वेलफेयर ट्रस्ट के प्रेसिडेंट जनाब जुबेरुल्लाह खान की जानिब से ग्रुप मीटिंग ऑर्गेनाइज की गई थी, जिसमें बिशप माइकल मिरिंडा, लोकसभा कांग्रेस कैंडिडेट राधा कृष्णा डोडमनी, प्रियांक खड़गे, जगदेव गुत्तेदार, हाजी रिजवान सिद्दीकी और दीगर बिशप के जिम्मेदारों के अलावा कई लोग यहाँ मौजूद थे। इस मौके पर राधा कृष्णा डोडमनी, प्रियांक खड़गे और जुबेरुल्लाह खान के अलावा तमाम लोगों ने कहा, मौजूदा सियासी हालात को देख फासिस्ट ताकतों को इख्तदार से दूर रखने और खासकर मुल्क के दस्तूर को बचाने के लिए कांग्रेस पार्टी को जिताना जरूरी है। इस प्रोग्राम में मौजूद तमाम लोग और खासकर प्रियांक खड़गे ने जुबेरुल्लाह खान की मेहनत की तारीफ कर आगे 7 मई तक वोटिंग परसेंटेज बढ़ाने के लिए काम करने की गुजारिश की है। मजीद तफसीलात के लिए आप इस वीडियो को एंड तक जरूर देखें। This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. ಇಡಿ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿರುವ ಎಲ್ಲ ಕಡೆ ಪಾರ್ಲಿಮೆಂಟ್ ಮತ್ತು ಹೊರಗೆ ಕೂಡ ದೇಶದ ಸ್ವರವಾಗಿರುವ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಯಾವ ರೀತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿಯ ವಿರುದ್ಧ ಹೇಗೆ ಸ್ವರ ಎತ್ತಿದ್ದಾರೆ ಎಂಬುದೆಲ್ಲವೂ ನಮಗೆ ತಿಳಿದಿದೆ. ಆದುದರಿಂದ ಆತ್ಮೀಯರೇ, ಹೆಚ್ಚು ಉದ್ದಕ್ಕೆ ಮಾತನಾಡದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಶ್ರೀಮಾನ್ ರಾಧಾಕೃಷ್ಣ ಅವರು ಇರುವುದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಬೆಂಬಲವನ್ನು ನಾನು ಕೋರುತ್ತೇನೆ. ಶ್ರೀಮಾನ್ ರಾಧಾಕೃಷ್ಣ ದೊಡ್ಡಮನಿಜಿ, ಶ್ರೀಮಾನ್ ಪ್ರಿಯಾಂಕ್ ಖರ್ಗೆಜಿ, ಜಗದೇವ್ ಗುತ್ತದಾರ್ ಜಿ, ಡಮಲ್ ಸಮೀರ್ ಜಿ, ಸಮೀರ್ ಜಿ, ಬಿಷಪ್ ಸರ್, ವಿ ವೆಲ್ಕಮ್ ಆಲ್ ಆಫ್ ಯು. ಐ ವುಡ್ ಲೈಕ್ ಟು ಸೇ ಜಸ್ಟ್ 2 ವರ್ಡ್ಸ್. ಮಿಸ್ಟರ್ ಖರ್ಗೆಜಿಸ್ ಫ್ಯಾಮಿಲಿ ಇಸ್ ಡನ್ ಅ ಲಾಟ್ ಆಫ್ ಡೆವಲಪ್ಮೆಂಟ್ ಫಾರ್ ಅವರ್ ಸಿಟಿ. ಸೊ ಸಿ ದ ಡೆವಲಪ್ಮೆಂಟ್ ಅಟ್ ವೋಟ್ ಫಾರ್ ದ ರಾಧಾಕೃಷ್ಣ ದೊಡ್ಡಮನಿಜಿ. ಜಯ ಕರ್ನಾಟಕ, ಜೈ ಹಿಂದ್. ನಾನು ದೊಡ್ಡಮನಿ ಸಾಹೇಬ್ರಿಗೆ, ನಾನು ಲಾಸ್ಟ್ ಟೈಮಾಗ ಖರ್ಗೆ ಸಾಹೇಬ್ರು, ದೊಡ್ಡ ಖರ್ಗೆ ಸಾಹೇಬ್ರು ಇದ್ದಾಗ ನಾನು ಗುರುಮಿಟ್ಕಲ್ ಪೂರ ಎಲ್ಲ ಸರ್ಕಲ್ ಸರ್ ಎಲ್ಲರೂ ಡೇವಿಡ್ ಸಾಹೇಬ್ರು, ನಾವು ಏನಪ್ಪ ಅಂದರೆ ಸೈದಾಪುರ ಸರ್ಕಲ್ಲು, ಕೊಂಕಲ್ ಸರ್ಕಲ್ಲು, ಅತ್ತಿಕೊಂಡಿ ಸರ್ಕಲ್ಲು, ನಾವು ಗುರುಮಿಟ್ಕಲ್ ಸರ್ಕಲ್ ಎಲ್ಲ ನಮ್ಮ ಕ್ರೈಸ್ತರಿಗೆ ಎಲ್ಲರಿಗೆ ನಾವು ಓಟ್ ಹಚ್ಚೋಕ್ಕೆ ಹೇಳಿದ್ದೀವಿ, ಮತ್ತು ಎಲ್ಲ ಪಾಸ್ಟರ್ಸ್ಗಳಿಗೂ ಹೇಳಿ ನಾವು ಮಾಡಿದ್ದೀವಿ. ಈ ಸಲನೂ ಅದೇ ಥರ ಮಾಡ್ತೀವಿ ಅಂತ ಹೇಳಿ ತಮ್ಮ ವಾದನ ಕೊಟ್ಟು ತಾವು 100% ನಮ್ಮ ನ್ಯಾಷನಲ್ನಲ್ಲಿ ಸಹ ಕಾಂಗ್ರೆಸ್ ಸರ್ಕಾರ ಬರ್ತದೆ, ನಮ್ಮ ದೊಡ್ಡಮನಿ ಸಾಹೇಬರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರಂತ ನಾವು ವಿಷಯ ಕೊಡ್ತಾ ಇದ್ದೀವಿ. ನಾವು ಸಂಪೂರ್ಣವಾಗಿ ಗಟಗಟ್ಟವಾಗಿ ಹೇಳಿ ಒಂದು 2 ಮಾತು ಮುಗಿಸ್ತೇನೆ. ಜಯಂತ್ ಜಗನ್ನಾಥ್, ನಾವು ಅವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಹಾಗೂ ರಾಜಕೀಯ ನ್ಯಾಯ ಕೊಡಿಸ್ತೀವಿ. ಅದನ್ನೇ ಇವರು ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ತಮ್ಗೆ ಗೊತ್ತಿದೆ. ಮಂಗಳಸೂತ್ರ ತನಕ ಬಂದುಬಿಟ್ಟಿದ್ರು. ಒಬ್ಬ ಪ್ರಧಾನಮಂತ್ರಿಯಾಗಿ ಇವತ್ತು ಆ ಕುರ್ಚಿಯ ಘನತೆ ಗೌರವ ಎಲ್ಲ ತ್ಯಜಿಸಿ ಇವತ್ತು ಅಂಥ ಕೀಳ್ಮಟ್ಟದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದರೆ ಬಹಳ ವಿಷಾದದ ಸಂಗತಿ. ಆದ್ದರಿಂದ ಈ ಚುನಾವಣೆಯಲ್ಲಿ ತಾವೆಲ್ಲರೂ ತಮಗೆ ನಮಗೆ ಆಶೀರ್ವಾದ ಮಾಡಿದ್ರ ಖಂಡಿತವಾಗೂ ತಮ್ಮ ನಿರೀಕ್ಷೆಗೆ ತಕ್ಕಂಗೆ ನಾನು ಕೆಲಸ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ವ್ಯಕ್ತಿಗಳೇ, ಎಲ್ಲ ಸ್ನೇಹಿತರೇ, ಸಿಸ್ಟರ್ಸ್, ಬ್ರದರ್ಸ್, ನಾವು ಇಲ್ಲಿ ಇವತ್ತು ಶಿವಾಲಯಕ್ಕೆ ಬಂದಿದ್ದೀವಿ, ತಾವು ಆಶೀರ್ವಾದ ಪಡೆಯೋಣ ಅಂತ ಬಂದಿದ್ದೀವಿ. ಇಲ್ಲಿಗೆ ಒಂದು ಬಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ತಾವೆಲ್ಲರೂ ನಮಗೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಬೋದು. ಇದು ಮಾಡಿದ್ಮೇಲೆ ನಾವು ಗುಲ್ಬರ್ಗ ಅಭಿವೃದ್ಧಿ ಬಗ್ಗೆ ಆಗಲಿ ಅಥವಾ ಸಮಾಜ ಏಳಿಗೆ ಆಗಲಿ ಹಿಡಿದೀವಿ ಅಂತೇಳಿ ಅದು ಮಾತನ್ನು ಹೇಳಿ ಪ್ರೋಗ್ರಾಮ್ ಹುವಾ. ಕ್ಯಾ ಯಹಾಂ ಪರ್ ಬಾತ್ ಚೀತ್ ಹುಯಿ, ಜಿಸ್ ತರಹ ಸೆ ಆಪ್ಕೆ ಸರ್ ಔರ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಯಹಾಂ ಪರ್ ಮೌಜೂದ್ ಥೆ, ಕಿಸ್ ತರಹ ಸೆ ಯಹಾಂ ಪರ್ ಪ್ರೋಗ್ರಾಮ್ ಪೇ ಬಾತ್ ಚೀತ್ ಕಿ ಗಿ. ಯೇ ದೇಖಿಯೇ, ಯೇ ಮೇರಾ ಯಹಿ ಮಾನ್ನಾ ಹೈ ಕ್ಯೂಂಕಿ ಜೈಸೆ ಯೇ ಜೋ ಟೈಮ್ ಹೈ ವಿ ಹ್ಯಾವ್ ಟು ಸೇಫ್ ಕಾನ್ಸ್ಟಿಟ್ಯೂಷನ್, ಸೇಫ್ ಇಂಡಿಯಾ, ದಸ್ತೂರ್ ಬಚಾನೆ ಕಿ ಲಡಿ ಹೈ. ಜೈಸೆ ಪ್ರಿಯಾಂಕ್ ಸಾಹಬ್ ನೇ ಅಭಿ ಬತಾಯಾ ಕಿ ಯೇ ಜೋ ಎಲೆಕ್ಷನ್ ಹೈ, ಯೇ ಜೋ ಚುನಾವ್ ಹೈ, ಯೇ ಉಮೇಶ್ ಜಾಧವ್ ಯಾ ಆರ್ ಕೆ ದೊಡ್ಡಮನಿ, ರಾಧಾಕೃಷ್ಣ ದೊಡ್ಡಮನಿ ಜಿ ಕೆ ಬೀಚ್ ಮೇ ನೀ ಹೈ. ಯೇ ಏಕ್ ಫಾಸಿಸ್ಟ್ ಔರ್ ಏಕ್ ಸೆಕ್ಯುಲರ್ ತಾಕತೋ ಕೆ ಬೀಚ್ ಮೇ ಎಲೆಕ್ಷನ್ ಹೈ. ತೋ ಬೀಚ್ ಜೈಸಾ ಬತಾಯಾ. ಔರ್ ಏಕ್ ಚೀಜ್, ಏಕ್ ಔರ್ ಚೀಜ್, ಆಸ್ ಫಾರ್ ಆಸ್ ಗುಲ್ಬರ್ಗಾ, ಗುಲ್ಬರ್ಗಾ ಮೇ ಯೇ ಜೋ ಖರ್ಗೆ ಸಾಹಬ್ ಕಾ ಡೆವಲಪ್ಮೆಂಟ್ ಹೈ, ಆಪ್ ದೇಖ ಲೀಜಿಯೆ ಕಂಪ್ಯಾರಿಸನ್ ಜಾಧವ್ ಸಾಹಬ್ ಔರ್ ಖರ್ಗೆ ಸಾಹಬ್ ಕಾ ಜೋ ಡೆವಲಪ್ಮೆಂಟ್ ಹೈ. ಸೆಂಟ್ರಲ್ ಯೂನಿವರ್ಸಿಟಿ, ಎಸ್ ಐ ಹಾಸ್ಪಿಟಲ್ ಹೈ, ಆಪ್ಕಾ ಏರ್ಪೋರ್ಟ್ ಹೈ, ರೈಲ್ವೆ ಸ್ಟೇಷನ್ ಕಾ ಡಿವಿಜನ್ ವೋ ಹೈ, ಫಿರ್ ಆಪ್ಕಾ ಅಭಿ ಜೋ ರೀಸೆಂಟ್ ಆಯಾ ಜಯದೇವ ಹಾಸ್ಪಿಟಲ್ ಹೈ. ಯೇ ಸಾರಿ ಚೀಜೆ ಜೊ ಹೈ ದೇಖಿಯೇ ಡೆವಲಪ್ಮೆಂಟ್ ಹೈ. ಅಗ ಅಬ್ ತಬ್ ತೋ ಜೊ ಹೈ
पिछले टर्म में बीजेपी सरकार थी तो इतना डेवलपमेंट हुआ, अभी चांस है इंडिया गठबंधन शायद सरकार बना ले केंद्र में तो और मजबूती से डेवलपमेंट हो सकती है। तो मेरी अपील है सब गुलबर्गा शहरियों से कि आर के दुड्डमनी जी को ज़्यादा से ज़्यादा वोट देकर कामयाब बनाइए, पार्लियामेंट पहुँचाइए, डेवलपमेंट गुलबर्गा के लिए लाइए। मीटिंग आर के सर एंड प्रियंक करके सर स्टेट अबाउट डेवलपमेंट, वी आर इन ए वेरी क्रूशियल पीरियड इन दिस कंट्री बिकॉज वी हैव सीन ड्यूरिंग द लास्ट 5 years वेरी स्पेशली द गवर्नमेंट सिस्टम्स हैव फॉलन एंड पीपल आर वेरी मच डिसअपॉइंटेड विद द वे द सेंट्रल गवर्नमेंट हैज वर्क्ड because it has worked against the constitution. We want all people to live in peace and harmony in this country. That is the first and foremost thing. People should be able to live in peace. But if you create animosity between different communities, one day or other it will pay back and there will be great chaos in the country. Secondly, development should be the focus. It's not the religion. Religion and state should be separate. It should not be together. When you are mixing up religion in the politics or in the state, it will become like Pakistan perhaps. And India has its own contribution to the world of being one of the best democracies, and that has to be kept up. And therefore, today when we have the next election, we would like to see that pro-democratic, secular forces come to power. This is our demand. Sir, what you want to say to people of Gulbarga district about RK sir Congress candidate? We are happy because he is representing a big constituency, renowned constituency of Sriman Mallikarjun Kharge ji. And there he is there at the center being the voice of the people. I'm sure if he is the candidate, it serves the purpose and he will surely win. This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga.